ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ವಚನ ಸಾಹಿತ್ಯ ಲೋಕ ಸಾಹಿತ್ಯದ ತಾಯಿ ಇದ್ದ ಹಾಗೆ ವಿಶ್ವ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮೇಲ್ಪಂಕ್ತಿಗೆ ನಿಲ್ಲುತ್ತದೆ. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯದ ಮಣಿಮಕುಟ ಕಿರೀಟ. ಈ ವಚನ ಸಾಹಿತ್ಯದಲ್ಲಿ ನೊಂದವರಿಗೆ ಬೆಂದವರಿಗೆ ಪರಿಹಾರವಿದೆ, ಸಾಂತ್ವನ ಇದೆ, ಸಮಸ್ಯೆಗಳಿಗೆ ಉತ್ತರವಿದೆ. ಪ್ರತಿದಿನ ದಿನನಿತ್ಯದ ಬದುಕಿನಲ್ಲಿ ನಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳಿಗೂ ಸಹ ವಚನ ಸಾಹಿತ್ಯದಲ್ಲಿ ಉತ್ತರವಿದೆ. ಈ ವಚನ ಸಾಹಿತ್ಯವು ಬದುಕಿನ ಒಂದು ಸಮಗ್ರ ಸಾಹಿತ್ಯ. ವಚನ ಸಾಹಿತ್ಯ ಮನುಷ್ಯನ ಪರಿಪೂರ್ಣವಾದಂತಹ ಗುಣಗಳನ್ನು ಕೊಡುವಂತಹ ಸಾಹಿತ್ಯ. ಇಲ್ಲಿ ಆತ್ಮೋದ್ಧಾರಕ್ಕೆ ಬೆಳಕಿದೆ, ಬದುಕಿದೆ. ವಚನ ಸಾಹಿತ್ಯದಿಂದ ಯಾವೊಬ್ಬ ಭವಿಯೂ ಸಹ ಭಕ್ತನಾಗಿ ಆತ್ಮೋದ್ಧಾರವನ್ನು ಮಾಡಿಕೊಳ್ಳುವಂತಹ ಎಲ್ಲ ವಿಚಾರಗಳು ಈ ವಚನ ಸಾಹಿತ್ಯದಲ್ಲಿದೆ. ಆದ್ದರಿಂದ ವಚನ ಸಾಹಿತ್ಯ ಅಧ್ಯಯನವು ನಮ್ಮ ನಿಮ್ಮೆಲ್ಲರ ಮುಖ್ಯ ಗುರಿಯಾಗಲಿ. ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಆಳವಾದ ಚಿಂತನೆಗಳಿಗೆ ಒಳಗಾದಾಗ ಈ ಬ್ರಹ್ಮಾಂಡವು ಯಾವ ರೀತಿ ರಚನೆ ಆಯಿತು, ಯಾವಾಗ ರಚನೆ ಆಯಿತು, ಹೇಗೆ ರಚನೆ ಆಯಿತು, ಮೊದಲು ಈ ಬ್ರಹ್ಮಾಂಡದಲ್ಲಿ ಏನು ಕಾಣಿಸಿಕೊಳ್ಳುತ್ತು, ಈ ಸೃಷ್ಟಿಯ ಮೂಲ ಹೇಗೆ ಎಂಬುದಾಗಿ ನಮಗೆ ಅರಿವಾಗುತ್ತಾ ಹೋಗುತ್ತೆ. ಇವತ್ತು ನಮಗೆ ವಿಜ್ಞಾನಗಳು ಬೆಳೆದಿವೆ, ತಂತ್ರಜ್ಞಾನಗಳು ಬೆಳೆದಿವೆ. ಆದರೆ ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮನ ಇರುವನ್ನು ಯಾರೂ ಸಹ ಪ್ರಯೋಗಶಾಲೆಯಲ್ಲಿ ನಿರೂಪಿಸಲು ಸಾಧ್ಯವಿಲ್ಲ. ವಿಜ್ಞಾನವು ಎಷ್ಟೇ ಮುಂದುವರಿದಿದ್ದರೂ ಸಹ ಅದು ಆಧ್ಯಾತ್ಮಿಕವನ್ನು ಒಪ್ಪುವುದಿಲ್ಲ. ವಿಜ್ಞಾನಿಗಳು ಒಪ್ಪಬಹುದು, ಆದರೆ ನಿರೂಪಿಸಲು ಸಾಧ್ಯವಿಲ್ಲ. ಈ ಅಗೋಚರ ಶಕ್ತಿಯನ್ನು ನೆನೆಸಿಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ, ಊಹಿಸಿಕೊಳ್ಳಲು ಸಹ ಸಾಧ್ಯವಾಗುವುದಿಲ್ಲ. ನಮ್ಮನ್ನು ನಿಯಂತ್ರಿಸುತ್ತಿರುವ ಆ ಶಕ್ತಿಯನ್ನು ನಾವು ಗ್ರಹಿಸುವುದು ಅಷ್ಟು ಸುಲಭವಾದ ವಿಚಾರವಲ್ಲ. ಆದ್ದರಿಂದ ವಿಜ್ಞಾನದಲ್ಲಿ ಯಾರೊಬ್ಬರೂ ಸಹ ದೇವರ ಬಗ್ಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡುವುದಿಲ್ಲ. ವಿಜ್ಞಾನಿಗಳು ದೇವರ ಬಗ್ಗೆ ಮಾತಾಡಿದರೆ ಅದು ಅವರ ಮನೆಯ ಮಟ್ಟಕ್ಕೆ ಮಾತ್ರ. ಆದರೆ ಅವೆಲ್ಲವೂ ಸಹ ತರ್ಕಕ್ಕೆ ನಿಲುಕದ, ಪ್ರಯೋಗಶಾಲೆಯಲ್ಲಿ ನಿರೂಪಿಸಲು ಸಾಧ್ಯವಾಗದಂತಹ ಆ ಅಗೋಚರ ಶಕ್ತಿ. ಆದರೂ ಸಹ ವಿಜ್ಞಾನಿಗಳು ಈ ಬ್ರಹ್ಮಾಂಡವು ಹೇಗೆ ರಚನೆಯಾಯಿತು ಎಂಬುದರ ಬಗ್ಗೆ ಒಂದಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಯಾರೂ ನೋಡಿಲ್ಲ, ಆದರೆ ಊಹೆಯನ್ನು ಮಾಡಿರಬಹುದು. ಈ ಬ್ರಹ್ಮಾಂಡವು ರಚನೆಯಾಗುವಾಗ ಯಾರೊಬ್ಬರೂ ಸಹ ಕ್ಯಾಮರಾವನ್ನು ಹಿಡಿದುಕೊಂಡು ಇದು ಹೇಗಾಯಿತು ಹೇಗಾಯಿತು ಅಂತ ನೋಡಿಸೋದಕ್ಕೆ ಯಾರೂ ಚಿತ್ರೀಕರಣ ಮಾಡಿಲ್ಲ.
ಆದರೆ ಕೆಲವು ಸಾಕ್ಷ್ಯ ಆಧಾರಗಳನ್ನು ಬಳಸಿಕೊಂಡು ಊಹಿಸಿಕೊಂಡು ಕೆಲವು ಪಳೆಯುಕೆಗಳನ್ನು ಕೆಲವು ಲಕ್ಷಣಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ಆ ಪಳೆಯುಳಿಕೆಗಳ ಆಧಾರದ ಮೇಲೆ ಒಂದಷ್ಟು ಸಂಶೋಧನೆಗಳನ್ನು ನಡೆಸಿ ಈ ಬ್ರಹ್ಮಾಂಡವು ಹೀಗೆ ರಚನೆಯಾಗಿರಬಹುದು ಹಾಗೆ ರಚನೆಯಾಗಿರಬಹುದು ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರೆ ಆದರೆ ಆ ಅವರು ಹೇಳುವುದನ್ನೇ ನಾವು ಆಧಾರವಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಮತ್ತೆ ಅದನ್ನು ನೆಚ್ಚಲು ಸಹ ಸಾಧ್ಯವಿಲ್ಲ ಕೆಲವು ಧರ್ಮಗ್ರಂಥಗಳು ಸಹ ಈ ಬ್ರಹ್ಮಾಂಡದ ರಚನೆಯ ಬಗ್ಗೆ ಮತ್ತೆ ಭಗವಂತನ ಇರುವಿಕೆಯ ಬಗ್ಗೆ ಹಲವಾರು ವ್ಯಾಖ್ಯಾನಗಳನ್ನು ಧರ್ಮಗುರುಗಳು ದಾರ್ಶನಿಕರು ಹೇಳಿದ್ದಾರೆ ಕೆಲವು ವಿಜ್ಞಾನಿಗಳಂತೂ ಬಹಳ ಉತ್ತುಂಗ ಈ ಖಗೋಳಶಾಸ್ತ್ರದ ಉತ್ತುಂಗ ಸ್ಥಿತಿಯನ್ನು ಸಹ ತಲುಪಿ ಹೇಳಿದ್ದಾರೆ ಆದರೆ ಆರ್ಯಭಟ್ಟ ಎನ್ನುವಂತಹ ಒಬ್ಬ ತತ್ವಜ್ಞಾನಿ ಆರ್ಯಭಟ್ಟ ಅಂತಕ್ಕಂಥ ಒಬ್ಬ ತತ್ವಜ್ಞಾನಿ ಖಗೋಳಶಾಸ್ತ್ರದ ಬಗ್ಗೆ ಮಾತಾಡಿದ್ದಾರೆ ಅವರು ಒಬ್ಬರು ತತ್ವಜ್ಞಾನಿ ಆದರೆ ಅಂದಿನ ಕಾಲಕ್ಕೆ ಅವರು ವಿಜ್ಞಾನಿ ಆಗಿರಲಿಲ್ಲ ಅವರ ಪ್ರಾರಂಭದ ಹಂತದಲ್ಲಿ ಅವರ ಅನುಭವಗಳ ಮಾತುಗಳನ್ನು ನಾವು ತುಲನೆ ಮಾಡಿದಾಗ ಅವರೊಬ್ಬರು ವಿಜ್ಞಾನಿಯಂತೆ ನಮಗೆ ಭಾಸವಾಗುತ್ತಾರೆ ಆರ್ಯಭಟ್ಟ ಹೇಳಿದ್ರು ಆಕಾಶದಲ್ಲಿ ಅದ್ಭುತವಾದಂತಹ ಈ ಆಕಾಶದಲ್ಲಿ ಈ ಸೂರ್ಯಮಂಡಲವೇನಿದೆ ಆ ಸೂರ್ಯಮಂಡಲದ ಸುತ್ತ ಇರತಕ್ಕಂಥ ಕೆಲವು ಗ್ರಹಗಳ ಬಗ್ಗೆ ಅವುಗಳ ಚಲನವಲನಗಳ ಬಗ್ಗೆ ಅವು ಸುತ್ತುತ್ತಿರುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಅವರು ಆವಾಗಿಂದ ನಮಗೆ ಟೆಲಿಸ್ಕೋಪು ನಾವು ಕಂಡುಹಿಡಿದಿರಲಿಲ್ಲ ದೂರದ ವಸ್ತುಗಳನ್ನು ನೋಡುವಂತಹ ಯಾವುದೇ ಸಾಧನಗಳ ಸಂಶೋಧನೆಯಾಗಿರಲಿಲ್ಲ ಆದರೂ ಸಹ ಅವರು ಆರ್ಯಭಟ್ಟ ಹೇಗೆ ಹೇಳಿದ್ರು ಅಷ್ಟು ದೂರದ ಆಕಾಶಕಾಯಿಗಳನ್ನು ಹೇಗೆ ಗುರುತಿಸಿದರು ಅನ್ನುವುದೊಂದಷ್ಟು ಸಂಶಯವಾಗಿ ಉಳಿದಿತ್ತು ಆದರೆ ವಾಸ್ತವಿಕವಾಗಿ ಅವರು ಧ್ಯಾನದ ಮುಖಾಂತರ ಆತ್ಮಸ್ವರೂಪಿಗಳಾಗಿ ಮೇಲೆ ಹೋಗಿ ಎಲ್ಲವನ್ನು ನೋಡಿಕೊಂಡು ಮತ್ತೆ ವಾಪಸ್ಸು ಶರೀರಕ್ಕೆ ಬಂದು ಸೇರಿಕೊಂಡ್ರು ಅನ್ನುವಂತಹ ವಿಚಾರವನ್ನು ನಮ್ಮ ಆಧ್ಯಾತ್ಮಿಕ ಹೇಳುತ್ತೆ ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಾಗ ಆ ಧ್ಯಾನ ಅಂತಕ್ಕಂಥ ವಿಚಾರ ಬಂದಾಗ ಆತ್ಮದ ವಿಚಾರ ಬಂದಾಗ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಪ್ರಜ್ಞೆಯನ್ನು ನಮ್ಮ ಅರಿವನ್ನು ನಾವು ಮೇಲೆ ಮೇಲೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನುವಂತಹ ವಿಚಾರಗಳು ಬಂದಾಗ ಇದು ಸತ್ಯ ಅನಿಸುತ್ತೆ ಆದರೆ ಇದನ್ನು ವಿಜ್ಞಾನ ಒಪ್ಪೋದಿಲ್ಲ ವಿಜ್ಞಾನ ಯಾವಾಗ ಒಪ್ಪುತ್ತೆ ಅಂದರೆ ಇದಕ್ಕೆ ಸಾಕ್ಷಿಗಳಾಗಿ ಹೋಲಿಕೆ ಆದಾಗ ಮಾತ್ರ ವಿಜ್ಞಾನ ಒಪ್ಪುತ್ತೆ ಇವರು ಹೇಳಿದಂತಹ ಎಲ್ಲವೂ ಸಹ ನಮ್ಮ ವಿಜ್ಞಾನ ಮುಂದುವರೆದ ಮೇಲೆ ನಾವು ಟೆಲಿಸ್ಕೋಪನ್ನು ಕಂಡಿಡಿದು ಮೇಲೆ ಇರತಕ್ಕಂಥ ಗ್ರಹಗಳನ್ನು ಎಲ್ಲವನ್ನು ವೀಕ್ಷಣೆ ಮಾಡಿದಾಗ ವಿಜ್ಞಾನಿಗಳಿಗೆ ಅನ್ನಿಸ್ತು ಇಂತಹ ದೂರದರ್ಶಕಗಳು ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಆರ್ಯಭಟ್ಟ ಗ್ರಹಗಳ ಬಗ್ಗೆ ಹೇಗೆ ಹೇಳಿದ್ರು ನಮಗೆ ಅಂದು ಪ್ರಶ್ನೆಯಾಗಿ ಉಳಿದಿತ್ತು ಆದರೆ ಇಂದು ಇವು ಸಾಕ್ಷಿಗಳಾಗಿದ್ದಾವೆ ಇದು ಸರಿ ಅನ್ನಿಸ್ತಾ ಇದೆ ಅವರು ಹೇಳಿದ್ದು ಸರಿ ಅನ್ನಿಸ್ತಾ ಇದೆ ಹಾಗೆ ಅಂತ ಹೇಳಿದಾಗ ಕೆಲವರು ತತ್ವಜ್ಞಾನಿಗಳು ಹೌದು ರೀ ಅವರು ಧ್ಯಾನದ ಮುಖಾಂತರ ಮೇಲೆ ಹೋಗಿ ನೋಡ್ಕೊಂಡು ಬಂದರು ಅಂದರೆ ಆತ್ಮಸ್ವರೂಪಿಗಳಾಗಿ ಹೋಗಿ ನೋಡ್ಕೊಂಡು ಬಂದರು ಹೀಗಾಗಿ ಅವ್ರು ಹೇಳಿದ್ರು ಅಂತ ಒಂದು ತತ್ವಜ್ಞಾನ ಹೇಳಿದ್ರೆ ಈ ವಿಜ್ಞಾನ ಇರಬಹುದು
ಅಂತ ಹೇಳ್ತಾರೆ. ಆದರೆ ಪ್ರೂವ್ ಮಾಡೋದಿಲ್ಲ ಇರಬಹುದು ಅಂತ ಹೇಳಿದ್ರು. ಆದರೂ ಸಹ ವಿಜ್ಞಾನಿಗಳು ಇದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲದೇನೆ ಆರ್ಯಭಟ್ಟರ ಹೆಸರಿನಲ್ಲಿ ಒಂದಷ್ಟು ಉಪಗ್ರಹಗಳನ್ನು ಉಡಾವಣೆ ಮಾಡಿ ಅವರಿಗೆ ಋಣ ತೀರಿಸ್ಕೊಂಡ್ರು. ಇಲ್ಲಿ ಶರಣರು ಸಹ ಈ ಖಗೋಳಶಾಸ್ತ್ರದ ಬಗ್ಗೆ ಮಾತಾಡಿದ್ದಾರೆ ವಚನಗಳಲ್ಲಿ. ಈ ಖಗೋಳದಲ್ಲಿ ಏನಿದೆ, ಈ ಭೂಗೋಳದಲ್ಲಿ ಏನಿದೆ, ಈ ಬ್ರಹ್ಮಾಂಡದಲ್ಲಿ ಏನಿದೆ, ಮತ್ತು ಈ ಪಿಂಡಾಂಡದಲ್ಲಿ ಏನಿದೆ, ಈ ಚರಾಚರ ಸೃಷ್ಟಿಗಳು ಹೇಗಾಯಿತು, ಇದಕ್ಕೆ ಕಾರಣಕರ್ತರು ಯಾರು, ಯಾವುದೇ ಒಂದು ಅಗೋಚರ ಶಕ್ತಿ ಯಾವುದೋ ಒಂದು ಇದೆ ಆದರೆ ಅದನ್ನು ನಿರೂಪಿಸಲು ಸಾಧ್ಯವಿಲ್ಲ ಎಂಬುದಾಗಿ ಅನೇಕ ವಚನಗಳಲ್ಲಿ ವಚನಕಾರರು ಹೇಳ್ತಾ ಹೋಗ್ತಾರೆ. ಯಾವ ರೀತಿ ವಿಜ್ಞಾನಿಗಳು ಈ ಭೂಮಿ, ಈ ಆಕಾಶಗಳು, ಸೂರ್ಯನಿಂದ ಸಿಡಿದು ಬಂದಂತಹ ವಸ್ತುಗಳು ಘನರೂಪ ಎಂಬುದಾಗಿ ಕೆಲವರು ಸೈನ್ಸಿಸ್ಟ್ಗಳು ಹೇಳ್ತಾರೆ. ಸೂರ್ಯನಿಂದ ಸಿಡಿದು ಬಂದಂತಹ ಈ ಗ್ರಹಗಳು ಗೋಳಾಕಾರವನ್ನು ತಾಳಿ ಆ ಗೋಳಾಕಾರದ ಈ ಘನವಸ್ತುಗಳು, ಈ ಭೂಮಿ, ಈ ಆಕಾಶ, ಈ ನವಗ್ರಹಗಳು ಇವೆಲ್ಲ ಏನಿದ್ದಾವೆ, ಇವೆಲ್ಲವೂ ಸಹ ಗುರುತ್ವಾಕರ್ಷಣೆ ಎನ್ನುವಂತಹ ಒಂದು ಶಕ್ತಿಗೆ ಒಳಪಟ್ಟು ಅಥವಾ ಯಾವುದೋ ಒಂದು ಅಗೋಚರ ಶಕ್ತಿಗೆ ಒಳಪಟ್ಟು ಇವೆಲ್ಲವೂ ಕೂಡ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ಎಲ್ಲೂ ಸಹ ನಿಯಂತ್ರಣ ತಪ್ಪದಂತೆ ಸಂಚಾರ ಮಾಡ್ತಾ ಇದ್ದಾವೆ, ಸುತ್ತುತ್ತಾ ಇದ್ದಾವೆ ಈ ಸೂರ್ಯನನ್ನು ಅನ್ನುವಂತಹ ಮಾತನ್ನು ನಮ್ಮ ಸೈನ್ಸು ಹೇಳುತ್ತೆ. ಇದೇ ವಿಚಾರಗಳನ್ನು ನಾವು ಬೈಬಲಲ್ಲೂ ಸಹ ನೋಡಬಹುದು, ಕುರಾನಲ್ಲೂ ಸಹ ನೋಡಬಹುದು. ಕುರಾನಲ್ಲೂ ಸಹ ಹೇಳ್ತದೆ ಆ ಪರಮಾತ್ಮ ಅವನೇ ಬಂದು ಇದನ್ನೆಲ್ಲವನ್ನು ಸೃಷ್ಟಿ ಮಾಡ್ದ, ಈ ಅಗೋಚರ ಶಕ್ತಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಈ ಬ್ರಹ್ಮಾಂಡದಲ್ಲಿ ಏನೇನಿರಬೇಕು, ಹೇಗೇಗಿರಬೇಕು ಅನ್ನುವುದನ್ನು ಆ ದೇವರೇ, ಆ ಅಲ್ಲಾಹನೇ ಮಾಡ್ದ ಅಂತಕ್ಕಂಥ ಮಾತನ್ನು ಕುರಾನ್ ಹೇಳುತ್ತೆ. ಅದೇ ರೀತಿ ಬೈಬಲ್ಲು ಸಹ ಯೆಹೋವನು, ಯೆಹೋವ ಬಂದು ಎಲ್ಲವನ್ನು ಕೂಡ ಅವನ ಇಚ್ಛೆಯಂತೆ, ಅವನ ಮನೋಇಚ್ಛೆಯಂತೆ ಈ ಬ್ರಹ್ಮಾಂಡವನ್ನು ರಚನೆ ಮಾಡ್ದ ಅಂತ ಹೇಳಿಬಿಟ್ಟು ಯೆಹೋವನನ್ನು ಅವರು ಹೇಳ್ತಾರೆ. ಆದರೆ ನಮ್ಮ ಶರಣರು ಸಹ ಶಿವ ಅಂತಕ್ಕಂಥ ನಿರಾಕಾರ ಶಕ್ತಿ, ಶಿವ ಅನ್ನುವಂತಹ ಆ ಭಗವಂತ ತನ್ನ ಸ್ವಯಂ ಇಚ್ಛೆಯಿಂದ ಅವನ ಲೀಲೆಗಳನ್ನು ತೋರಿಸಲು ಈ ಬ್ರಹ್ಮಾಂಡವನ್ನು ಪರಿಪರಿಯಾಗಿ ಬಹಳ ಸುಂದರವಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಈ ಬ್ರಹ್ಮಾಂಡವನ್ನು ರಚನೆ ಮಾಡಿದ್ದಾನೆ ಆ ನಿರಾಕಾರ ಶಿವ ಎಂಬುದಾಗಿ ಅನೇಕ ವಚನಕಾರರು ವಚನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಅಂತಹ ಕೆಲವು ವಚನಗಳನ್ನು ನಾವು ಇವತ್ತು ನೋಡೋಣ. ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಆ ಬಯಲು ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ. ಇಲ್ಲಿ ಗುಹೇಶ್ವರರು ಏನೂ ಇಲ್ಲದೆ ಇರತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ಈ ಗುಹೇಶ್ವರ ಲಿಂಗ ಅಂತಂದರೆ ದೇವರು. ಇಲ್ಲಿ ಹಲಮಪ್ರಭುಗಳು ಅವರ ವಚನ ಅಂಕಿತದಲ್ಲಿ ಗುಹೇಶ್ವರ ಅಂತ ಹೇಳಿಬಿಟ್ಟು ಕರೀತಾರೆ. ಆದರೆ ಗುಹೇಶ್ವರ ಅಂದರೆ ನಿರಾಕಾರ ಪರಮಾತ್ಮ ಅಂತ ಹೇಳಿ. ಏನೂ ಇಲ್ಲದೆ ಇರತಕ್ಕಂಥ ಈ ಬ್ರಹ್ಮಾಂಡದಲ್ಲಿ ಒಂದು ಬೆಳಕು ಅಥವಾ ಒಂದು ಬಣ್ಣದ ರೂಪದಲ್ಲಿ ಒಂದು ಬೆಳಕು ಕಾಣಿಸ್ಕೊಳ್ತು ಅಂತಕ್ಕಂಥ ಹೆದ್ದನ್ನು ಹೇಳ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಶೂನ್ಯ ಹುಟ್ಟದಂದು ನಿಶೂನ್ಯವಿಲ್ಲದಂದು ಬ್ರಹ್ಮ ವಿಷ್ಣು ಮಹೇಶ್ವರರಿಲ್ಲದಂದು 14 ದಿಗುವಳವಿಲ್ಲದಂದು ಕೂಡಲ ಚೆನ್ನ ಸಂಗಯ್ಯನೆಂಬ ಹೆಸರು
ಮುನ್ನಿಲ್ಲದಂದು ಅಂತ ಹೇಳ್ತಾರೆ. ಇಲ್ಲಿ ನಾವು ಏನು ಕಲ್ಪಿತ ದೇವರುಗಳಿದ್ದ ಅಂದ್ಕೊಂಡಿದ್ದೀವಿ, ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವೇನೇ ಅಂದ್ಕೊಂಡಿದ್ದೀವಿ, ಅದು ಇತ್ತೀಚಿಂದು ಅಂತ ಅಂದ್ಕೊಳ್ಬಹುದು, ಅಥವಾ ನಮ್ಮ ಹಿಂದೂ ಧರ್ಮ ಹುಟ್ಟದಾಗ ಹಿಂದೂ ಈ ಪರಂಪರೆ ಹುಟ್ಟದಾಗಿಂದ ಬಂತು ಅಂತ ಅಂದ್ಕೊಳ್ಬಹುದು, ಏನೇ ಅಂದ್ಕೊಳ್ಬಹುದು. ಅವರು ನಾವು ಅಂದ್ಕೊಳ್ಳೋದಕ್ಕಿಂತ ಮುಂದೆ ಈ ಬ್ರಹ್ಮಾಂಡ ರಚನೆ ಆಗಿತ್ತು, ಈಗ ನಾವೇನು ಅಂದ್ಕೊಂಡಿದ್ದೀವಿ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪರಿಪಾಲನೆ ಮಾಡ್ತಾನೆ, ಮಹೇಶ್ವರ ಪ್ರಳಯ ಮಾಡ್ತಾನೆ, ನಾಶ ಮಾಡ್ತಾನೆ, ಈ ರೀತಿ ಮೂರು ಶಕ್ತಿಗಳಿದ್ದಾವೆ, ಈ ಶಕ್ತಿಗಳಿಂದಲೇ ಬ್ರಹ್ಮಾಂಡ ರಚನೆ ಆಗಿರೋದು, ಪಾಲನೆ ಆಗ್ತಾ ಇರೋದು, ಸೃಷ್ಟಿ ಆಗ್ತಾ ಇರೋದು, ವಿನಾಶ ಆಗೋದು ಅಂತ ಹೇಳಿ ನಾವು ಈ ಮೂರು ಶಕ್ತಿಗಳನ್ನು ನಾವು ಏನು ಇಟ್ಕೊಂಡಿದ್ದೇವೆ ಅಂದ್ಕೊಂಡಿದ್ದೇವೆ, ಇದು ಸುಳ್ಳಿನ ಮಾತು. ಪರಮಾತ್ಮನೊಬ್ಬನೇ ಸತ್ಯ ನಿತ್ಯ ನಿರಂತರ, ಅವನು ಯಾವ ಅಸಿಸ್ಟೆಂಟ್ ದೇವರುಗಳನ್ನೂ ಇಟ್ಕೊಂಡಿಲ್ಲ, ಯಾವ ಸಹಾಯಕ ದೇವರುಗಳನ್ನೂ ಸಹ ದೇವರು ಇಟ್ಕೊಂಡಿಲ್ಲ, ಅವನಿಗೆ ಯಾರೂ ಸಹಾಯಕರಿಲ್ಲ, ಅವನೊಬ್ಬನೇ ಸರ್ವಶಕ್ತ, ಅವನೊಬ್ಬನೇ ಸರ್ವಶ್ರೇಷ್ಠ, ಅವನಿಗಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ. ಆದ್ದರಿಂದ ಆ ಸರ್ವಶಕ್ತನ ಕೈ ಕೆಳಗಡೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ ಎಂಬುದನ್ನು ಈ ಭೂಲೋಕದಲ್ಲಿ ಎಷ್ಟು ಧರ್ಮಶಾಸ್ತ್ರಗಳಿದ್ದಾವೆ ಅವೆಲ್ಲವೂ ಸಹ ಹೇಳುವಂತಹ ಏಕೈಕ ವಾದ. ಆದರೆ ನಮ್ಮಲ್ಲಿ, ನಮ್ಮ ಹಿಂದೂ ಪರಂಪರೆಯಲ್ಲಿ ನಾವು ಈ ತ್ರಿಮೂರ್ತಿಗಳಿದ್ದಾರೆ, ಆ ತ್ರಿಮೂರ್ತಿಗಳು ಈ ಭೂಲೋಕವನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಒಬ್ಬರು ಸೃಷ್ಟಿ ಮಾಡ್ತಾರೆ ಬ್ರಹ್ಮ, ಇದನ್ನು ನಿಭಾಯಿಸ್ತಾರೆ ವಿಷ್ಣು, ಇದು ನಾಶ ಮಾಡ್ತಾರೆ ಮಹೇಶ್ವರ ಅಥವಾ ರುದ್ರ ಎಂಬುದಾಗಿ ನಾವು ಏನು ಅಂದ್ಕೊಂಡಿದ್ದೀವೋ, ನೀವು ಅಂದ್ಕೊಂಡಿದ್ರೂ ಸಹ ಇದಕ್ಕೂ ಅಂತ ಮುಂಚಿತವಾಗಿನೇ ಈ ಬ್ರಹ್ಮಾಂಡ ರಚನೆ ಆಗಿತ್ತು ಅಂತಕ್ಕಂಥದ್ದನ್ನು ವಚನಗಳಲ್ಲಿ ನಾವು ನೋಡ್ತೇವೆ. ಮತ್ತು ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಾಚರಾಚರ ರಚನೆ ಬಾರದಂದು ಗುಹೇಶ್ವರನೊಬ್ಬನೇ ಇದ್ದೇನಲ್ಲ, ಆ ಗುಹೇಶ್ವರನೊಬ್ಬನೇ ಇದ್ದನಲ್ಲ. ಇಲ್ಲಿ ಅಲಮಪ್ರಭುಗಳು ಹೇಳ್ತಾರೆ, ಇಲ್ಲಿ ಏನೇನೂ ಇರಲಿಲ್ಲ, ಈ ಬ್ರಹ್ಮಾಂಡವು ಒಂದು ಬಟ್ಟ ಬಯಲಾಗಿತ್ತು, ಅಲ್ಲಿ ಯಾವ ಚರಾಚರಗಳು ಏನೂ ಸಹ ಗುರುತು ಸಹ ಇರಲಿಲ್ಲ, ಈ ಬಟ್ಟ ಬಯಲೊಳಗಡೆ ತುಂಬಿಕೊಂಡದ್ದಂತಹ ಆ ಚೈತನ್ಯ ವಸ್ತು ಏನಿದು ಆ ಪರಮಾತ್ಮ, ಆತನೊಬ್ಬನೇ ಇದ್ದಿದ್ದು, ಆತನೊಬ್ಬನೇ ಪ್ರಥಮ ಆದಿ ಸ್ವಯಂಭು ಇಲ್ಲದ ಮುನ್ನ, ಸಂಘ ನಿಸ್ಸಂಗವಿಲ್ಲದ ಮುನ್ನ, ನಕ್ಷತ್ರ ಗ್ರಹಗಳು ಇಲ್ಲದ ಮುನ್ನ, ಯೋಗ ಕರಣಗಳಿಲ್ಲದ ಮುನ್ನ, ಕೇಚರ ಭೂಚರಗಳಿಲ್ಲದ ಮುನ್ನ, ಆರಾರೂ ಇಲ್ಲದ ಮುನ್ನ, ಏನೂ ಇರಲಿಲ್ಲ, ಏನೇನೂ ಇರಲಿಲ್ಲ, ಎಲ್ಲವೂ ಶೂನ್ಯವಾಗಿತ್ತು, ಎಲ್ಲವೂ ಬಟ್ಟಬಯಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಪರಮಾತ್ಮನು ಒಬ್ಬನೇ ಇದ್ದ ಅನ್ನದಂತೂ ಸತ್ಯ, ಎಲ್ಲೆಲ್ಲೂ ಅವನ ಶಕ್ತಿಯೇ ತುಂಬಿಕೊಂಡಿತ್ತು ಅನ್ನುವಂಥದ್ದನ್ನು ಈ ವಚನದಲ್ಲಿ ನಾವು ನೋಡ್ತಾ, ಆಕಾಶ ಮಾರುತ್ತರವಿಲ್ಲದ ಮುನ್ನ, ಅಂಬುದಿ ಕಮಟರಿಲ್ಲದ ಮುನ್ನ, ಹರಿ ಬ್ರಹ್ಮಾದಿಗಳಾದ ನಿಲುವಿಲ್ಲದ ಮುನ್ನ, ಹಿಮಕರ ದಿನಕರ ಸುಳಿಹಿಲ್ಲದ ಮುನ್ನ, ಹಿಂದಿಲ್ಲ ಮುಂದಿಲ್ಲ ಒಂದೂ ಇಲ್ಲದ ಮುನ್ನ, ಗುಹೇಶ್ವರ ಸಿದ್ಧ ತನ್ನ ತಾನರಿಯದಂತೆ. ಆ ಗುಹೇಶ್ವರ ಅಂದರೆ ಪರಮಾತ್ಮ, ಅವನು ಇದ್ದ, ಹೇಗಿದ್ದ ಅಂತಂದರೆ ತಾನು ಇದ್ದರೂ ಇಲ್ಲದಂತೆ, ತಾನು ಇದ್ದರೂ ಇಲ್ಲದಂತೆಯೇ ಬಹಳ ಗೌಪ್ಯವಾಗಿದ್ದ, ಬಹಳ ಗೌಪ್ಯವಾಗಿದ್ದ. ಹೇಗೆ ಆ ಹೂವಿನಲ್ಲಿ ಮಕರಂದ ಆ ಸುವಾಸನೆ ಇರುತ್ತದೆ,
ನೀರಿನಲ್ಲಿ ಹೇಗೆ ಬೆಂಕಿ ಅಡಗಿರುತ್ತದೆ ಹಾಗೆ ಅವನು ಸ್ವಯಂಭುವಾಗಿ ತಾನಿದ್ದರೂ ಸಹ ತಾನಿಲ್ಲದಂತೆ ಇದ್ದ ಎಂಬುದಾಗಿ ಈ ವಚನ ಮತ್ತೆ ಮುಂದುವರೆದು ಓಂಕಾರ ಪ್ರಥಮದಲ್ಲಿ ದಿವ್ಯ ನಿರಾಲಂಬವ ಮೂರ್ತಿ ಜಗಹಿತಾರ್ಥವಾಗಿ ತತ್ವದಲ್ಲಿ ಪಂಚಬ್ರಹ್ಮ ಸಾಕಾರ ಮೂರ್ತಿ ನೀಲಾ ಸಂಭವನಾದಲ್ಲಿ ಅಣುವಿಣಂಗಳ ಮಹತ್ತಿಗೆ ಮಹತ್ತಾಗಿ ಅಂಗ ಕರಂಗಣ ಆತ್ಮ ಸುಗಂಧ ನೀನಾದೆಯಲ್ಲ ಆ ಪರಮಾತ್ಮನು ಈ ರೀತಿ ಹಂತ ಹಂತವಾಗಿ ಹಂತ ಹಂತವಾಗಿ ಏನೂ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ತಾನು ಪ್ರಕಟಣೆ ಹಾಕ್ತಾ 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 ತನ್ನ ಮನೋಹಿಚ್ಛೆಯಂತೆ ಮಾಡ್ತಾ 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 ಬರ್ತಾನೆ ಪೃಥ್ವಿ ಹಪ್ಪುಗಳಿಲ್ಲದಂದು ಈ ಭೂಮಿನೂ ಇರಲಿಲ್ಲ ಯಾವ ಬೆಂಕಿಯೂ ಇರಲಿಲ್ಲ ತೇಜ ವಾಯುಗಳಿಲ್ಲದಂದು ಆಕಾಶ ಆತ್ಮವಿಲ್ಲದಂದು ಆಕಾಶವೂ ಇರಲಿಲ್ಲ ಯಾವ ತತ್ವಗಳು ಇರಲಿಲ್ಲ ರವಿ ಶಶಿಗಳಿರಲಿಲ್ಲ ಯಾವುದೇ ಸೂರ್ಯ ಇಲ್ಲ ಯಾವುದೇ ಚಂದ್ರ ಇಲ್ಲ ಯಾವುದೇ ಸಪ್ತ ಸಾಗರಗಳು ಇಲ್ಲ ಅಷ್ಟಕುಲ ಪರ್ವತಗಳು ಯಾವ ಪರ್ವತಗಳು ಸಹ ಇರಲಿಲ್ಲ ಏನೇನೂ ಇಲ್ಲದೊಂದು ಬಟ್ಟ ಬಯಲಾಗಿದ್ದಂತಹ ಆದಲ್ಲಿ ಅತ್ತತ್ತಲೇ ನಿಶ್ಚಿಂತ ನಿರಾಕುಲ ನಿರಂಜನ ನಿರ್ಭರಿತ ನಿಶೂನ್ಯ ನಿರಾಳ ನಿಷ್ಕಲಲಿಂಗ ತಾನೇ ನೋಡ ನಿಷ್ಕಲಲಿಂಗ ತಾನೇ ನೋಡ ಇಲ್ಲಿ ಏನೇನೂ ಇರಲಿಲ್ಲ ಈ ಭೂಲೋಕದಲ್ಲಿ ಯಾವ ಸೂರ್ಯ ಇರಲಿಲ್ಲ ಯಾವ ಚಂದ್ರ ಇರಲಿಲ್ಲ ಯಾವ ಬೆಟ್ಟ ಗುಡ್ಡಗಳು ಪರ್ವತಗಳು ಯಾವುದೇ ಆಕಾಶ ಕಾಯೆಗಳು ಯಾವುದೇ ಬೆಂಕಿ ನೀರು ಗಾಳಿ ಏನೂ ಇರಲಿಲ್ಲ ಅವಾಗ ಏನಿತ್ತು ಪರಮಾತ್ಮ ಇದ್ದ ಆ ಪರಮಾತ್ಮನ ಚೈತನ್ಯ ಈ ಅಖಂಡ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿತ್ತು ಅವನೇ ಪ್ರಥಮ ಆದ ಅವನಿಲ್ಲದಕ್ಕೆ ಮುಂಚೆ ಏನೇನೂ ಇರಲಿಲ್ಲ ಪಂಚಭೂತಾತ್ಮಗಳ ಉತ್ಪತ್ತಿ ಇಲ್ಲದಂದು ಯಾವ ಪಂಚಭೂತಗಳು ಇರಲಿಲ್ಲ ನಾವೇನು ಅಗ್ನಿವಾಯು ವರುಣ ಏನು ಹೇಳ್ತೀವಿ ಪಂಚಭೂತ ಅವು ಏನೂ ಇರಲಿಲ್ಲ ಅಂಡಜವಳಯ ರಚಿಸದಂದು ಚತುರ್ದಶ ಭುಜಂಗಳಿಲ್ಲದೊಂದು ಶತಕೋಟಿ ವಿಸ್ತೀರ್ಣದ ಅನಂತ ಕೋಟಿ ಬ್ರಹ್ಮಾಂಡಾದಿ ಲೋಕಾದಿ ಲೋಕಗಳು ಏನೇನೂ ಇಲ್ಲದಂದು ನಾನು ನೀನೆಂಬ ವಾಕ್ಷು ಹುಟ್ಟದಂದು ಅನಿರ್ವಾಚ್ಯ ಮಹಾಶೂನ್ಯವಾಗಿರ್ದೆಯಲ್ಲ ನೀನು ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳ್ತಾರೆ ಅವರೂ ಸಹ ಈ ಶೂನ್ಯ ಸಿದ್ಧಾಂತದ ಬಗ್ಗೆ ಖಗೋಳದ ಬಗ್ಗೆ ಯಡಿಯೂರು ಸಿದ್ಧಲಿಂಗೇಶ್ವರರು ಅತ್ಯಂತ ಒಬ್ಬ ವಿಜ್ಞಾನಿಯ ರೀತಿಯಲ್ಲಿ ಅವರು ಬ್ರಹ್ಮಜ್ಞಾನಿ ಆಗಿದ್ರೂ ಸಹ ವಿಜ್ಞಾನಕ್ಕೆ ಹತ್ತಿರವಾದಂಥ ರೀತಿಯಲ್ಲಿ ಇವತ್ತಿನ ವಿಜ್ಞಾನಿಗಳಿಗೆ ಉತ್ತೇಜನ ಕೊಡುವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ಅವರು ಬರೆದಿರ್ತಕ್ಕಂಥ ಅನೇಕ ವಚನಗಳನ್ನು ನಾವು ಓದಿದಾಗ ಇವರೇನು ಯಡಿಯೂರು ಸಿದ್ಧಲಿಂಗೇಶ್ವರರು ಯಾವುದಾದ್ರೂ ಈ ಯೂನಿವರ್ಸಿಟಿನಲ್ಲಿ ಏನಾದರೂ ಖಗೋಳಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರ ಇವರು ಅನ್ನುವಂಥ ಒಂದು ಸಂಶಯ ಹುಟ್ಟುತ್ತೆ ಅಷ್ಟು ಕ್ರಮಬದ್ಧವಾಗಿ ಅಷ್ಟು ಅಕ್ಯುರೇಟಾಗಿ ಅವರು ಖಗೋಳಶಾಸ್ತ್ರದ ವಿಚಾರಗಳನ್ನು ಹೇಳ್ತಾ 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 ಹೋಗ್ತಾರೆ ಒಂದು ಕಡೆ ಹೇಳ್ತಾರೆ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಹಂಗನೆ ವಿದುರ್ಲತೆ ಅಳದಳು ನೋಡ ಅಂತ ಹೇಳ್ತಾರೆ ಅದ್ಭುತದ ಆಕಾಶದಲ್ಲಿ ವಿದುರ್ಲತೆ ಅಳದಳನು ಶುಭ್ರವರ್ಣದ ಹಂಗನೆ ವಿದುರ್ಲತೆ ಅಳದಳು ನೋಡ ಈ ವಚನದಲ್ಲಿ ಏನಿದೆ ಅಂದರೆ ಸೂರ್ಯಮಂಡಲದ ಹಂಚು ಕೊನೆ ಹಂಚು ಆ ಕೊನೆ ಹಂಚಿನಿಂದ ವಿದ್ಯುತ್ತಿನ ಕಣಗಳು ಅಂದರೆ ಶಕ್ತಿಯ ಕಣಗಳು ವಿದ್ಯುತ್ಕಾಂತ ಶಕ್ತಿಯ ಕಣಗಳು ಸೂರ್ಯಮಂಡಲದ ಹೊರಗಡೆಯಿಂದ ಆ ಹೊರಗಡೆಯಿಂದ ಈ ಭೂಮಿಯ ಕಡೆ ಬರ್ತಾ ಇದ್ದಾವೆ ಆ ಶಕ್ತಿಯ ಕಣಗಳು ವಿಶ್ವಕಾಂತ ಶಕ್ತಿಯ ಕಣಗಳು ಆ ಚೈತನ್ಯ ವಿಶ್ವ ಚೈತನ್ಯ ಕಣಗಳು ಸೂರ್ಯಮಂಡಲದ ಹೊರಗಡೆಯಿಂದ ಭೂಮಿಯ ಕಡೆ ನಿರಂತರವಾಗಿ ಸೋನೆ ಮಳೆ ರೀತಿಯಲ್ಲಿ ಭೂಮಿಯ ಕಡೆ ಬರ್ತಾ ಇರ್ತದೆ ಅಂತಕ್ಕಂಥದ್ದನ್ನು ವಿದ್ಯುರ್ಲತೆ ಅಂತ ಕರೆದಿದ್ದಾರೆ ಅವತ್ತೇ ವಿದ್ಯುತ್ ಅನ್ನುವಂತಹ ಪದವನ್ನು ಯಡಿಯೂರು ಸಿದ್ಧಲಿಂಗೇಶ್ವರರು ಪ್ರಯೋಗ ಮಾಡಿದ್ದಾರೆ ಇದನ್ನು ನಾವು ನೋಡಿದಾಗ ಖಗೋಳಶಾಸ್ತ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ
ಈ ಎಲ್ಲ ವಚನಗಳು ಇವತ್ತಿನ ನಮ್ಮ ಸಂಶೋಧಕರು ಏನಿದ್ದಾರೆ, ಖಗೋಳ ವಿಜ್ಞಾನಿಗಳೇನಿದ್ದಾರೆ, ಅವರು ಏನಾದರೂ ಈ ವಚನಗಳನ್ನು ತೆಗೆದುಕೊಂಡು ಓದುವಂತಹ ಮತ್ತು ಸಂಶೋಧನೆಗೆ ಒಳಪಡಿಸುವಂತಹ ಪ್ರಯತ್ನ ಏನಾದರೂ ಮಾಡಿದ್ರೆ ಸಾಕಷ್ಟು ವಿಚಾರಗಳು ಅವರಿಗೆ ಈ ವಚನ ಸಿದ್ಧಾಂತದಲ್ಲಿ ವಚನ ತತ್ವದಲ್ಲಿ ನಮ್ಮ ಈ ಇವತ್ತಿನ ಹೊಸ ಪೀಳಿಗೆಯ ವಿಜ್ಞಾನಿಗಳಿಗೆ ಸಿಗುತ್ತೆ. ಅವರು ಸಹ ವಚನ ಸಾಹಿತ್ಯವನ್ನು ಅಭ್ಯಾಸ ಹೆಚ್ಚೆಚ್ಚು ಮಾಡಲಿ ಅಂತ ಹೇಳಿ ಇವತ್ತಿನ ಖಗೋಳ ವಿಜ್ಞಾನಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಶ್ರೀ ಬಸವ ಟಿ ವಿಯಿಂದ ನಾನು ಮನವಿ ಮಾಡುತ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.